ಭಾರಿ ಮಳೆಯಿಂದಾಗಿ ಕೆರೆಗಳು ಸಂಪೂರ್ಣ ಭರ್ತಿಯಾಗಿದ್ದು ಹೆದ್ದಾರಿಗೆ ನೀರು ನುಗ್ಗಿದ ಘಟನೆ ನೆಲಮಂಗಲದ ಅಡಕಮಾರನಹಳ್ಳಿ ಬಳಿ ನಡೆದಿದೆ. ಹೀಗಾಗಿ ತುಮಕೂರು ಬೆಂಗಳೂರು ರಾಷ್ಟೀಯ ಹೆದ್ದಾರಿಯಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ. ನೆಲಮಂಗಲ ತಾಲೂಕಿನ ಅಮಾನಿಕೆರೆ, ಭಿನ್ನಮಂಗಲ, ದಾಸನಪುರ ಕೆರೆಗಳು ಭರ್ತಿಯಾಗಿದ್ದು ರಸ್ತೆ ದಾಟಲಾಗದೆ ವಾಹನ ಸವಾರರು ಪರದಾಡುತ್ತಿದ್ದಾರೆ. ಹೆದ್ದಾರಿಯಲ್ಲಿ ಸುಮಾರು 3 ಅಡಿ ನೀರು ನಿಂತಿದ್ದರಿಂದ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ನಿನ್ನೆ ಸುರಿದ ಭಾರಿ ಮಳೆಗೆ ನೆಲಮಂಗಲದಲ್ಲಿ ಏನೆಲ್ಲ ಅವಾಂತರ ಸೃಷ್ಟಿಯಾಗಿದೆ ಅಭಿಷೇಕ್? ಖಂಡಿತ ರಂಜಿತ್, ಏನು ಅಂತಂದ್ರೆ ತಡರಾತ್ರಿ ಬೆಂಗಳೂರಿನ ನೆಲಮಂಗಲದಲ್ಲಿ ಭಾರಿ ಮಳೆ ಸುರಿದಿರತಕ್ಕಂಥದ್ದು, ನೆಲಮಂಗಲ ಪಟ್ಟಣದ ಬಹುತೇಕ ಕೆರೆಗಳು ಭರ್ತಿಯಾಗಿರತಕ್ಕಂಥದ್ದು, ಪಟ್ಟಣದ ಮಾನಿಕೆರೆ ಇರ್ಬೋದು, ಭಿನ್ನಮಂಗಲ ಕೆರೆ ಇರ್ಬೋದು, ದಾಸನಪುರ ಕೆರೆ ಇರ್ಬೋದು, ಬಹುತೇಕ ಭರ್ತಿಯಾಗಿ ಕೋಡಿ ಹೊಡೆದು ಕೋಡಿಯಿಂದ ಹರಿದು ನೀರು ಹೊರಗೆ ಬರ್ತಿರ್ತಕ್ಕಂಥದ್ದು. ಸುಮಾರು 20 ವರ್ಷಗಳ ನಂತರ ಎಲ್ಲಾ ಕೆರೆಗಳು ಭರ್ತಿಯಾಗಿರ್ತಕ್ಕಂಥದ್ದು. ಕಳೆದ 15 ದಿನಗಳ ಹಿಂದೆ ಬಂದ ಮಳೆ ಸಾಕಷ್ಟು ಸುಮಾರು 70% ಮಳೆ ನೀರು ತುಂಬಿತ್ತು. ಆದ್ರೆ ರಾತ್ರಿ ಸುರಿದ ಮಳೆಗೆ ಸಂಪೂರ್ಣ ಭರ್ತಿಯಾಗಿರ್ತಕ್ಕಂಥ ನಾವು ಇಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಮತ್ತೆ ಏನಿದೆ ಈಗ ರಾಷ್ಟ್ರೀಯ ಹೆದ್ದಾರಿ ನೆಲಮಂಗದ ರಾಷ್ಟ್ರೀಯ ಹೆದ್ದಾರಿ 4 ಸರ್ವಿಸ್ ರಸ್ತೆ ಏನಿದೆ ಅಕ್ಮಾರ್ನಲ್ಲಿ ಬಂದು ಅಲ್ಲಿ ಸಂಪೂರ್ಣ ಜಲಾವೃತವಾಗಿದೆ ರಸ್ತೆ. ಆ ರಸ್ತೆ ಸಂಪೂರ್ಣ ಜಲಾವೃತವಾಗಿರೋದ್ರಿಂದ ಅಲ್ಲಿ ಪಕ್ಕದಲ್ಲೇ ಒಂದು BMTC 40 ಡಿಪೋ ಇದೆ, 40 ಘಟಕ ಇದೆ, BMTC ಘಟಕ. ಆ ಘಟಕದಿಂದ ಕೂಡ ಹೊರಗಡೆ ಬಸ್ ಬರೋಕ್ಕಾಗದೆ ಎಷ್ಟೋ ಬಸ್ಗಳು ಅಲ್ಲೇ ರಸ್ತೆಯಲ್ಲಿ ತೆರವಾಗಿ ನಿಂತಿರ್ತಕ್ಕಂಥದ್ದು. ಮತ್ತೆ ಆ ರಸ್ತೆ ಪಕ್ಕದಲ್ಲಿ ರಸ್ತೆ ಇಕ್ಕಲೆಗಳಲ್ಲಿ ಇರ್ತಕ್ಕಂಥ ಒಂದು ಏನು ಪೆಟ್ಟಿಗೆ ಅಂಗಡಿ ಇರ್ತವೆ, ಸಣ್ಣ ಪುಟ್ಟಿ ಅಂಗಡಿಗಳು ಇರ್ತವೆ, ತಳ್ಳೆ ಗಾಡಿಗಳು ಸಂಪೂರ್ಣವಾಗಿ ಕೊಚ್ಚಿಕೊಂಡ್ರೆ ನೀರಿನ ರಭಸಕ್ಕೆ ನೀರಿನ ಆರ್ಭಟಕ್ಕೆ ಕೊಚ್ಚಿ ಹೋಗಿರ್ತಕ್ಕಂಥದ್ದು. ಈ ಮತ್ತು ಆ ರಸ್ತೆ ಪಕ್ಕದಲ್ಲೇ ಇರ್ತಕ್ಕಂಥ ಒಂದು ಜೈನ ಮಂದಿರ ಇದೆ, ಜೈನ ಮಂದಿರ ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿರ್ತಕ್ಕಂಥದ್ದು ರಂಜಿತ್. ಮತ್ತೆ ಈಗ ಏನಾಗಿದೆ, ಈ ಪ್ರತಿಷ್ಠಿತ ಹಿಮಾಲಯ ಕಂಪನಿ ಇದೆ ಅಡಕಮಾರ್ನಲ್ಲಿ, ಮಾಕಳಿ ಗ್ರಾಮದಲ್ಲಿ ಹಿಮಾಲಯ ಕಂಪನಿ ಇದೆ. ಈ ಮಳೆಯ ರಭಸಕ್ಕೆ ಅರ್ಕಾವತಿಯ ಕಾಲುವೆ ನೀರು ಆ ಹಿಮಾಲಯ ಗೋಡೆ ಪಕ್ಕದಲ್ಲಿ ಹರಿದಿರೋದ್ರಿಂದ ಆ ಗೋಡೆ ಕೂಡ ಒಂದು ಕುಸಿತ ಕಂಡಿರ್ತಕ್ಕಂಥದ್ದು, ಸಾಕಷ್ಟು ಪ್ರಮಾಣದ ಅಪಾರ ಹಾನಿ ಆಗಿರ್ತಕ್ಕಂಥದ್ದು. ಇದು ಎಲ್ಲಾ ರೀತಿ ಒಂದು ಕಡೆ ಮಳೆ ಬರ್ತಾ ಇರತಕ್ಕಂಥದ್ದು ರೈತರಲ್ಲಿ ಒಂದು ಖುಷಿ ತರಿಸಿದ್ರೆ ಅವು ಎಷ್ಟೋ ನಗರವಾಸಿಗಳಿಗೆ ಒಂದು ರೀತಿ ತೊಂದರೆ ಅನುಭವಿಸ್ತಕ್ಕಂಥ ಪಟ್ಟಣ ಕೂಡ ನಡೆದಿರತಕ್ಕಂಥದ್ದು. ಮತ್ತೆ ಮಾತ್ರ ಎಗ್ರದೇವಂಪುರ ಗ್ರಾಮ ಏನಿದೆ ಆ ಗ್ರಾಮದಲ್ಲಿ ಸುಮಾರು 15 ಒಂದು ಕಾಲುವೆ ಅರ್ಕಾವತಿಗೆ ಸೇರ್ತಕ್ಕಂಥ ಒಂದು ಕಾಲುವೆ ಒಡೆದು ಅದು ಸುಮಾರು 15 ಹೆಚ್ಚು ಮನೆಗಳಿಗೆ ನೀರು ನುಗ್ಗಿರ್ತಕ್ಕಂಥದ್ದು. ಹಾಗೂ ಒಂದು ಈಗ ಬೆಂಗಳೂರು ಉತ್ತರ ತಾಲೂಕಿನ ಗಿಡ್ಡೇನಹಳ್ಳಿ ಅಂತ ಒಂದು ಗ್ರಾಮ ಇದೆ, ಆ ಗ್ರಾಮದಲ್ಲಿ ಒಂದು ಕೋಳಿ ಫಾರಂಗೆ ನೀರು ನುಗ್ಗಿರೋ ಸುಮಾರು 10,000 ಕೋಳಿಗಳು ಸಾವನ್ನಪ್ಪಿದ್ದು, ಆ ಕೋಳಿಯನ್ನು ಸಾಕಿರ್ತಕ್ಕಂಥ ಅವನಿಗೆ 15 ಲಕ್ಷಕ್ಕೂ ಹೆಚ್ಚಿನ ಮೌಲ್ಯ ನಷ್ಟವಾಗಿರ್ತಕ್ಕಂಥದ್ದು ರಂಜಿತ್. ಅಲ್ಲ, ಒಟ್ಟಾರೆ ನಾವು ನೋಡೋದಾದ್ರೆ ಅಲ್ಲಿ ಕೆರೆ ಕೋಡಿ ಹೊಡೆದಿದ್ದೆ ಇದಕ್ಕೆ ಕಾರಣ ಅಂತಾನ, ಹೇಗೆ ಅಭಿಷೇಕ್? ಏನು ಅಂತಂದ್ರೆ ಈಗ ಸಾಕು ಸುಮಾರು 20 ವರ್ಷಗಳಿಂದ ಇಲ್ಲಿ ಈ ರೀತಿ ಯಾವುದೇ ರೀತಿ ಅವಾಂತರ ಆಗಿರ್ಲಿಲ್ಲ, ಹಾಗಾಗಿ ಯಾರ ಗಮನಕ್ಕೂ ಕೂಡ ಬಂದಿರಲಿಲ್ಲ. ಮಳೆ ಹೆಚ್ಚಿನದಾಗಿ ಮಳೆ ಈ ರೀತಿ ಸಂಭವಿಸುತ್ತೆ ಎಂಬುದು ಯಾರ ರೀತಿ ಯಾರ ಗಮನಕ್ಕೂ ಬಂದಿರಲಿಲ್ಲ. ಈ ಒಂದು ಎಲಿವೇಟೆಡ್ ನೆಲಮಂಗಲ ಹೊಸದಾಗಿ ಎಲಿವೇಟೆಡ್ ರಸ್ತೆ ಏನ್ ಮಾಡಿದ್ರು, ಇದು ಒಂದು 10 ವರ್ಷಗಳ ಹಿಂದಿನಿಂದ ರಸ್ತೆ ಈಗ ಚಾಲ್ತಿಯಲ್ಲಿರ್ತಕ್ಕಂಥದ್ದು. ಹೀಗಾಗಿ ಅವರೇನು ತಗ್ಗು ಪ್ರದೇಶ ಇದೆ, ಆ ತಗ್ಗು ಪ್ರದೇಶವನ್ನ ಗಮನಿಸಿದ್ರೆ ಈ ರಸ್ತೆಯನ್ನು ಮಾಡಿರ್ತಕ್ಕಂಥದ್ದು. ಹೀಗಾಗಿ ಕೆರೆ ಕೋಡಿಯಿಂದ ಸಮಸ್ಯೆ ಆಗಿಲ್ಲ, ರಸ್ತೆಯ ನಿರ್ಮಾಣದಿಂದ ಇದು ರಸ್ತೆ ಸಮಸ್ಯೆ ಆಗಿರ್ತಕ್ಕಂಥದ್ದು ರಂಜಿತ್. ಓಕೆ ಅಭಿಷೇಕ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ನೆಲಮಂಗಲ ಭಾಗದಲ್ಲಿ ಅವೈಜ್ಞಾನಿಕವಾಗಿ ರಸ್ತೆ ನಿರ್ಮಾಣ ಮಾಡಿರೋದೇ ಈ ಎಲ್ಲ ಅವಾಂತರಗಳಿಗೆ ಕಾರಣ ಅಂತ ನಮ್ಮ ಪ್ರತಿನಿಧಿ ತಿಳಿಸ್ತಾ ಹೇಳಿದ್ರು. ಅಲ್ಲಿ ಅವೈಜ್ಞಾನಿಕವಾಗಿ ರಸ್ತೆ ನಿರ್ಮಾಣ ಮಾಡಿದ್ರಿಂದ ತಗ್ಗು ಪ್ರದೇಶಗಳಿಗೆ ನೀರು ಹರಿದು ಬರ್ತಾ ಇದೆ. ಹೆದ್ದಾರಿ ಭಾಗಗಳಲ್ಲಿ ಸಂಪೂರ್ಣವಾಗಿ 3 ಅಡಿಯಷ್ಟು ನೀರು ಸಂಗ್ರಹವಾಗಿದೆ ಅನ್ನೋದು ಈಗ ತಿಳಿದು ಬರ್ತಾ ಇದೆ. ಇನ್ನು ಸಾಕಷ್ಟು ಅವಾಂತರ ನೆಲಮಂಗಲದ ಸಾಕಷ್ಟು ಭಾಗಗಳಲ್ಲೂ ಕೂಡ ಆಗಿದೆ. ಅಲ್ಲಿನ ಕೆಲವು ಸಾರ್ವಜನಿಕರ ಏನು ಪಬ್ಲಿಕ್ ಕೋಳಿ ಫಾರಂ ಇತ್ತು, ಅಲ್ಲಿಯೂ ಕೂಡ ಸಾಕಷ್ಟು ನಷ್ಟ ಆಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಮನೆ ಅಂಗಡಿ ಮುಗ್ಗಟ್ಟುಗಳಿಗೂ ಕೂಡ ಮಳೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ ಅನ್ನೋದು ತಿಳಿದು ಬರ್ತಾ ಇದ್ದೀನೋ. ಸಾರಿಗೆ ವ್ಯವಸ್ಥೆ ನೋಡಿದಾಗ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ ಅನ್ನೋದು ಹೇಳಲಾಗ್ತಾ ಇದೆ.